ಸೌತ್ ಬ್ಯೂಟಿ ಸಮಂತಾ ಕಾರುಬಾರು ಮುಂದುವರೆದಿದೆ. ಸಿನಿಮಾ ಮಾಡಲಿ ಮಾಡದೆ ಇರಲಿ, ಸ್ಯಾಮ್ ಸುದ್ದಿಯಲ್ಲಿ ಇರ್ತಾರೆ. ಸಮಂತಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಸುದ್ದಿ, ಮಾಡಿದ್ದೆ ಇದ್ರೂ ಸುದ್ದಿ ಏನು ಅಂತಾಗಿದೆ. ಇನ್ನು ಪುಷ್ಪಾ ಚಿತ್ರದ ಐಟಮ್ ಸಾಂಗ್ನಲ್ಲಿ ಕುಣಿದ ಮೇಲೆ ಚೆನ್ನೈ ಚೆಲುವೆ ಕ್ರೇಜ್ ಡಬಲ್ ಆಗಿಬಿಡ್ತು. ಅದಕ್ಕೆ ಕಾರಣ ನಾಗ ಚೈತನ್ಯನಿಗೆ ಡಿವೋರ್ಸ್ ಕೊಟ್ಟಿದ್ದು. 6-7 ವರ್ಷ ಪ್ರೀತಿಸಿ ಮದುವೆ ಆಗಿದ್ದ ಜೋಡಿ 4 ವರ್ಷ ಕೂಡ ಒಟ್ಟಿಗೆ ಇರದೆ ಭಿನ್ನಾಭಿಪ್ರಾಯಗಳಿಂದ ದೂರಾಗಿದ್ರು. ಸಮಂತಾ ನಾಗ ಚೈತನ್ಯ ದೂರಾಗಲು ಕಾರಣ ಏನು ಎನ್ನುವುದು ರಹಸ್ಯವಾಗಿಯೇ ಉಳಿದಿದೆ. ಇನ್ನು ಡೈವೋರ್ಸ್ ನಂತರ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಸಮಂತಾ ಇದ್ರೆ, ಅತ್ತ ಚೈತು ಕೂಡ ಸಿನಿಮಾಗಳಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಾರೆ. ಇತ್ತೀಚೆಗೆ ಸಮಂತಾ ಬಗ್ಗೆ ಸಾಕಷ್ಟು ಗುಸುಗುಸು ಕೇಳಿ ಬಂದಿತ್ತು. ಸ್ಯಾಮ್ ಆರೋಗ್ಯದಲ್ಲಿ ಏರುಪೇರಾಗಿದೆ, ಆಕೆ ಚರ್ಮದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ, ಅಮೆರಿಕದಲ್ಲಿ ಚಿಕಿತ್ಸೆ ಪಡೆಯಲು ಹೋಗಿದ್ದಾರೆ, ಸದ್ಗುರು ಸಲಹೆಯಂತೆ ಮತ್ತೊಂದು ಮದುವೆಗೆ ಸಿದ್ಧತೆ ನಡೆಸಿದ್ದಾರೆ, ಹೀಗೆ 10 ವದಂತಿಗಳು ಹರಿದಾಡಿತ್ತು. ಸಮಂತಾ ಪರ ಆಕೆಯ ಮ್ಯಾನೇಜರ್ ಪ್ರತಿಕ್ರಿಯಿಸಿ ಸಮಂತಾ ಆರೋಗ್ಯವಾಗಿದ್ದಾರೆ, ವದಂತಿಗಳನ್ನು ಯಾರೂ ನಂಬಬೇಡಿ ಎಂದು ಹೇಳಿದ್ದಾರೆ. ಇನ್ನು ಕಳೆದ ಕೆಲ ತಿಂಗಳುಗಳಿಂದ ಸಮಂತಾ ಹೆಸರು ಟ್ರೆಂಡಿಂಗ್ನಲ್ಲಿದೆ. ಹಾಲಿವುಡ್ ಸಿನಿಮಾದಲ್ಲೂ ಬಣ್ಣ ಹಚ್ಚಿ ನಟಿಸಿದ್ದಾರೆ. ಮಹಿಳಾ ಪ್ರಧಾನ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಮಿಂಚಿದ್ದು ಸಮಂತಾ ನಟನೆಯ ಶಾಕುಂತಲಂ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಮತ್ತೊಂದು ಕಡೆ ಯಶೋಧಾ ಎನ್ನುವ ಮತ್ತೊಂದು ಚಿತ್ರದ ಟೀಸರ್ ರಿಲೀಸ್ ಆಗಿ ಸದ್ದು ಮಾಡಿದೆ. ಚೈತು ತಾಯಿಯನ್ನು ಭೇಟಿಯಾದ ಸ್ಯಾಮ್. ಸಮಂತಾ ಕುರಿತು ದಿನಕ್ಕೊಂದು ಸುದ್ದಿ ವೈರಲ್ ಆಗ್ತಾನೇ ಇದೆ. ಸದ್ಯ ಸ್ಯಾಮ್ ನಾಗ ಚೈತನ್ಯ ತಾಯಿ ಲಕ್ಷ್ಮಿ ಅವರನ್ನು ಭೇಟಿ ಮಾಡಿ ಮಾತನಾಡಿದ್ದಾರೆ ಎನ್ನುವ ಗುಸುಗುಸು ಶುರುವಾಗಿದೆ. ನಿಮ್ಮ ಮಗ ನನಗೆ ಹಿಂಸೆ ಕೊಟ್ಟ, ಅದೇ ಕಾರಣಕ್ಕೆ ನಾನು ಡೈವೋರ್ಸ್ ಕೊಟ್ಟೆ. ಮದುವೆ ನಂತರ ಚೈತು ಬದಲಾಗಿದ್ರು, ನನ್ನನ್ನು ಕಂಟ್ರೋಲ್ ಮಾಡುತ್ತಿದ್ರು, ಇದು ನನಗೆ ಇಷ್ಟವಾಗಲಿಲ್ಲ ಎಂದು ಮಾಜಿ ಅತ್ತೆ ಬಳಿ ಹೇಳ್ಕೊಂಡಿದ್ದಾರೆ ಎನ್ನುವ ಚರ್ಚೆ ಫಿಲಂ ನಗರ್ನಲ್ಲಿ ನಡೆಯುತ್ತಿದೆ. ಇನ್ನು ಮದುವೆಯಾದ ನಂತರ ಮೊದಲಿನ ತರ ಚೈತು ಇರಲಿಲ್ಲ. ಈ ಸಿನಿಮಾ ಮಾಡಬೇಡ, ಆ ಡ್ರೆಸ್ ಹಾಕಬೇಡ, ಅವರ ಜೊತೆ ಮಾತನಾಡಬೇಡ ಎಂದು ಹೇಳುತ್ತಿದ್ರು. ಇದರಿಂದ ನನ್ನ ಫ್ರೀಡಮ್ ಹೋಯ್ತು. ಅಷ್ಟೇ ಅಲ್ಲ, ಎಷ್ಟೋ ದಿನ ಮಾತು ಬಿಟ್ಟರು ಚೈತು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಅಕ್ಕಿನೇನಿ ಫ್ಯಾಮಿಲಿ ಕೂಡ ಆತನಿಗೆ ಬೆಂಬಲವಾಗಿ ನಿಂತಿದ್ರು. ನನ್ನ ಆತ್ಮಾಭಿಮಾನಕ್ಕೆ ಕುಂದು ಬಂದ ಹಿನ್ನೆಲೆಯಲ್ಲಿ ಡೈವೋರ್ಸ್ ತೆಗೆದುಕೊಂಡೆ ಎಂದು ಸಮಂತಾ ಅತ್ತೆ ಬಳಿ ಹೇಳ್ಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಇದು ಎಷ್ಟು ನಿಜ ಎನ್ನುವುದು ಮಾತ್ರ ಗೊತ್ತಾಗುತ್ತಿಲ್ಲ. ಅಂದ ಹಾಗೆ ಚೈತು ನಾಗಾರ್ಜುನ ಹಾಗೂ ಲಕ್ಷ್ಮಿ ಪುತ್ರ. ಲಕ್ಷ್ಮಿ ಅವರಿಗೆ ನಾಗಾರ್ಜುನ್ ಡೈವೋರ್ಸ್ ಕೊಟ್ಟು ನಟಿ ಅಮಲಾ ಅವರನ್ನು ಮದುವೆಯಾಗಿದ್ರು. ಸಮಂತಾ ಪೋಸ್ಟ್ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರುತ್ತಿದ್ದ ಸಮಂತಾ ಕಳೆದ ಕೆಲ ತಿಂಗಳಿಂದ ಸೈಲೆಂಟ್ ಆಗಿದ್ರು, ಯಾವುದೇ ಪೋಸ್ಟ್ ಮಾಡುತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಸಮಂತಾ ತನ್ನ ಮುದ್ದಿನ ನಾಯಿಯ ಫೋಟೋ ಶೇರ್ ಮಾಡಿ ಹಿಂದಡಿ ಇಟ್ಟೆ ಆದರೆ ಸೋತಿಲ್ಲ ಎಂದು ಬರೆದುಕೊಂಡಿದ್ರು. ಇದಕ್ಕೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಪ್ರತಿಕ್ರಿಯಿಸಿ ಮೋರ್ ಪವರ್ ಟು ಯು, ಬಿ ಸ್ಟ್ರಾಂಗ್ ಎಂದು ಕಮೆಂಟ್ ಕೂಡ ಮಾಡ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಯಶಸ್ವಿನಿ. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.